ಹಾಯ್, ನಾನು ಸುಶೀಲಾ ರೆಡ್ಡಿ ಮಾತಾಡ್ತಾ ಇದ್ದೀನಿ. ನಾನು ಇವತ್ತು ಪಡ್ಡು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ತೋರಿಸೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರ್ಸೋಣ ಬನ್ನಿ ಫ್ರೆಂಡ್ಸ್. ಇದು ಕಡಲೆಬೇಳೆ ಒಂದು ಕಪ್ಪು. ಫಸ್ಟ್ ಒಂದು 2 ಅವರ್ಸ್ ಫಸ್ಟು ನಾನು ನೆನೆಸಿಕೊಂಡಿದ್ದೀನಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು, ಸಾಸಿವೆ, ಹಸಿಮೆಣಸಿನ್ಕಾಯಿ ಪೇಸ್ಟ್, ಉಪ್ಪು, ಆಯಿಲ್, ಜೀರಿಗೆ, ಈರುಳ್ಳಿ, ಇದು ಸಬ್ಬಕ್ಸಿ ಸೊಪ್ಪು, ಇದು ಇಡ್ಲಿ ಹಿಟ್ಟು ತೋರಿಸೋದು. ಇದು ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು ತರಿತರಿಯಾಗಿ. ಹಸಿಮೆಣಸಿನ್ಕಾಯಿ ಇದು ಕಾಫಿ ತರಿತರಿಯಾಗಿ ರುಬ್ಕೋಬೇಕು, ಇಲ್ಲಾಂದರೆ ಪೇಸ್ಟ್ ಹಾಕ್ತೀನಿ ನಾನು. ಈಗ ಗ್ರೈಂಡ್ ಮಾಡ್ಕೊಂಬರ್ತೀನಿ. ಒಂದು ಬಾಣಲಿ ಇಡ್ತೀನಿ, ಸ್ಟವ್ ಅಂಟಿಸ್ತಾ ಇದ್ದೀನಿ. ಈಗ ಒಂದು 4 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ತಾ ಇದ್ದೀನಿ 1 ಸ್ಪೂನ್ ಅಷ್ಟು. ಜೀರಿಗೆ ಹಾಕ್ತೀನಿ. ಈರುಳ್ಳಿ ಹಾಕ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಪೇಸ್ಟ್ ಆಗ್ತಾ ಇದೆ ಪಕ್ಷ ಸ್ವಲ್ಪ ಹಾಕ್ತಾ ಇದ್ದೀನಿ. ರಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಮಕ್ಕಳು ಸೊಪ್ಪು ತಿನ್ನಲ್ವಲ್ಲ ಫ್ರೆಂಡ್ಸ್, ಅದಕ್ಕೆ ಈ ಥರ ಮಾಡಿ ಕೊಟ್ಟರೆ ತಿಂತಾರೆ, ಎಲ್ರಿಗೂ ಒಳ್ಳೆಯದು.
ಆಯ್ತಿದು ಅಕ್ಕಿ ಹಿಟ್ಟಿಗೆ ಕಲಸೋಣ. ಕಡಲೆ ಹಿಟ್ಟು ತರಿ ತರಿಯಾಗಿ ರುಬ್ಬಿದ್ನಲ್ಲ ಅದು ಹಾಕ್ತೀನಿ. ಕೊತ್ತಂಬರಿ ಸ್ವಲ್ಪ ಹಾಕೋಣ. ಸಾಲ್ಟ್ ಎಷ್ಟು ಬೇಕೋ ಅಷ್ಟು ಹಾಕೋಣ. ಓಕೆ ಫ್ರೆಂಡ್ಸ್, ಹಿಟ್ಟು ರೆಡಿಯಾಗಿದೆ, ಸ್ಟವ್ ಅಂಟಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಈ ಥರ ರೆಡಿಯಾಗಿದೆ ಹಿಟ್ಟು. ತಿರುಗಿಸ್ತಾ ಇದ್ದೀನಿ. ಇನ್ನೊಂದು 5 ನಿಮಿಷ ಬೇಯಬೇಕು ಫ್ರೆಂಡ್ಸ್. ಇನ್ನೇನು ಆಯ್ತು, ಆಲ್ಮೋಸ್ಟ್ ಆಯ್ತು ಫ್ರೆಂಡ್ಸ್. ಎತ್ತಾ ಇದ್ದೀನಿ, ಫ್ರೆಂಡ್ಸ್. ಇನ್ನೇನು ಆಯಿತು, ರೆಡಿ ಮಾಡಿ ಸರ್ವ್ ಮಾಡ್ತಾ ಇದ್ದೀನಿ. ಇದು ಟ್ರೈ ಮಾಡಿ ನೋಡಿ, ಚೆನ್ನಾಗಿದ್ರೆ ನಮಗೆ ಕಮೆಂಟ್ ಮಾಡಿ. ಬಾಯ್.